ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನೆಲ್ಗೆ ಸ್ವಾಗತ. ಇವಾಗೊಂದು ನಿಮಗೆ ಅದ್ಭುತವಾದಂಥ ಉಚ್ಚಾಟನೆ ಮಂತ್ರ ಹೇಳ್ತಾ ಇದ್ದೀನಿ. ಈ ಉಚ್ಚಾಟನೆ ಮಂತ್ರ ಏನಕ್ಕೆ ಅಂದರೆ, ಈಗ ನಿಮ್ಮ ಅಲ್ಲಿ ಹಲವಾರು ರೀತಿಯಲ್ಲಿ ಶತ್ರುಗಳಿರ್ತಾರೆ, ನಿಮ್ಮ ಜಾಗಗಳಲ್ಲಿ ಸೇರಿಕೊಂಡು ನಿಮ್ಮ ಜಾಗಗಳೇ ಬಿಡೋದಿಲ್ಲ ಅಂದ್ಕೊಂಡು ನಿಮ್ಮ ಸ್ಥಳಗಳಲ್ಲಿ ಕೂತ್ಕೊಂಡು ಜಾಗ ಬಿಡದಂಗೆ ಕೋರ್ಟು ಕಚೇರಿಗಳಿಗೆ ಹಾಕ್ಕೊಂಡು ನಿಮ್ಮನ್ನು ಕಾಡಿಸ್ತಾ ಇರ್ತಾರೆ. ನಿಮ್ಮ ಸ್ವಂತ ಜಾಗಗಳಿಗೆ ಅವರು ನಾವು ಈ ಜಾಗ ಬಿಡಲ್ಲ ಅಂತ ಕೂತ್ಕೊಂಡಿರೋಂಥ ಜನಗಳಿಗೆ, ಮತ್ತು ಇದರಿಂದ ಪರಸ್ತ್ರೀ ಪರಸ್ತ್ರೀ ಪುರುಷರನ್ನ ಅವರು ಅವರಲ್ಲಿ ಅವರು ಇರ್ತಾರೆ, ಆ ಪರಸ್ತ್ರೀ ಪರಪುರುಷನ ಬಿಡಿಸ್ಬೇಕು ಅಂದ್ರೂ ಈ ಉಚ್ಚಾಟನೆ ಮಂತ್ರ ಮಾಡ್ಬೋದು. ಮತ್ತು ನಿಮ್ಮ ಮಕ್ಕಳಲ್ಲಿ ಬೇರೆ ಒಂದು ನಿಮಗೆ ಇಷ್ಟವಾಗಿದ್ದಿರೋ ಅಂಥ ಒಂದು ಹುಡುಗಿನ ಮದುವೆ ಮಾಡ್ಕೋಬೇಕು, ಹುಡುಗನ ಮದುವೆ ಮಾಡ್ಕೋಬೇಕು ಅನ್ನೋ ಅವ್ರನ್ನ ಇದನ್ನು ಉಚ್ಚಾಟನೆ ಮಾಡ್ಬೋದು ಅವರ ಹೆಸರು ಮುಖಾಂತರ. ಮತ್ತು ನಿಮ್ಮ ಆಸ್ತಿ ಪಾಸ್ತಿನಲ್ಲಿ ಯಾರೋ ನಿಮಗೆ ತೊಂದರೆ ಕೊಡ್ತಿದ್ದಾರೆ, ಅವ್ರನ್ನ ಓಡಿಸ್ಬೇಕು ಅಂದ್ರೂ ಅವ್ರ ಹೆಸರು ಹೇಳ್ಕೊಂಡು ಉಚ್ಚಾಟನೆ ಮಾಡ್ಬೋದು. ಮನೆಗೆ ಬಾಡಿಗೆಗೆ ಬಂದು ಕೂತ್ಕೊಂಡಿರೋರು ನಾವು ಖಾಲಿ ಮಾಡಲ್ಲ ಅಂತ ಕೂತಿರ್ತಾರೆ, ಅವ್ರನ್ನ ಖಾಲಿ ಮಾಡೋದಕ್ಕೆ ಈ ಮಂತ್ರ ಹೇಳ್ಬೋದು. ಇದರಿಂದ ನಿಮಗೆ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಆಗುತ್ತೆ. ಶತ್ರುಗಳನ್ನ ಉಚ್ಚಾಟನೆ ಮಾಡ್ಬಾರ್ದು, ದುಷ್ಟಶಕ್ತಿನ ಉಚ್ಚಾಟನೆ ಮಾಡ್ಬೋದು, ಮತ್ತು ವ್ಯಾಧಿಗಳನ್ನ ಉಚ್ಚಾಟನೆ ಮಾಡ್ಬೋದು. ಈ ಒಂದು ಉಚ್ಚಾಟನೆ ಮಂತ್ರದಿಂದ ಹಲವಾರು ರೀತಿಯಾದಂಥ ಕಾರ್ಯಗಳನ್ನ ಸಿದ್ಧಿ ಮಾಡ್ಬೋದು, ವ್ಯಾಧಿಗಳನ್ನ ಉಚ್ಚಾಟನೆ ಮಾಡ್ಬೋದು, ರೋಗ ರುಜಿನಗಳನ್ನ ಉಚ್ಚಾಟನೆ ಮಾಡ್ಬೋದು, ನಮ್ಮ ದೇಹದಲ್ಲಿರುವಂಥ ದುಷ್ಟಶಕ್ತಿನ ಉಚ್ಚಾಟನೆ ಮಾಡ್ಬೋದು, ಇನ್ನು ಮಾಟ ಮಂತ್ರಗಳನ್ನ ಉಚ್ಚಾಟನೆ ಮಾಡ್ಬೋದು. ಎಲ್ಲ ರೀತಿಯಲ್ಲೂ ಕೂಡ ಇದನ್ನು ನೀವು ದುಷ್ಟಶಕ್ತಿನ ಉಚ್ಚಾಟನೆ ಮಾಡಬೇಕು ಅಂದರೆ, ಅಮುಕಮ್ ಅಂತ ಇರೋ ಜಾಗದಲ್ಲಿ ದುಷ್ಟಶಕ್ತಿ ಅಂತ ದುಷ್ಟಶಕ್ತಿನೋ ಇದನ್ನು ಹೇಳ್ಕೋಬೇಕು, ಈ ದುಷ್ಟಶಕ್ತಿನ ಉಚ್ಚಾಟನೆ ಆಗಬೇಕು ಅಂತ ಹೇಳಬೇಕು, ಹೇಳ್ಕೋಬೇಕು. ಇಲ್ಲ ಶತ್ರುಗಳಾದರೆ ಅವ್ರ ಹೆಸರನ್ನ ಹೇಳ್ಕೊಂಡು ಅಮುಕಮ್ ಅಂತಿರೋ ಜಾಗದಲ್ಲಿ ನಿಮಗೆ ಅವ್ರ ಹೆಸರು ಇವ್ರ ಹೆಸರು ಅಂದರೆ ಇಬ್ಬರನ್ನು ಬಿಡುಗಡೆ ಮಾಡಬೇಕು ಅಂದರೆ ಅವ್ರು ಇವ್ರ ಹೆಸರು ಹೇಳ್ಕೊಂಡು ಅವರಿಬ್ಬರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಬೇಕು. ಮತ್ತು ಅಮುಕಮ್ ಅಂದರೆ ಶತ್ರು ಹೆಸರನ್ನ ಹೇಳ್ಕೋಬೇಕು, ಇವರು ಉಚ್ಚಾಟನೆ ಆಗಬೇಕು ಅಂತ. ಈ ರೀತಿಯಾಗಿ ಮಾಡಿಕೊಂಡು ವ್ಯಾಧಿ ಉಚ್ಚಾಟನೆ ಮಾಡಬೇಕು. ಮತ್ತು ಎಲ್ಲ ಕಾರ್ಯಗಳಲ್ಲಿ ನಿಮ್ಗೆ ಯಾವ್ಯಾವುದು ನಿಮಗೆ ತೊಂದರೆ ಕೊಡ್ತೀವೋ ಅದನ್ನು ಉಚ್ಚಾಟನೆ ಮಾಡ್ಬೋದು. ಇಂಥ ಒಂದು ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡ್ರೆ ಹಲವಾರು ರೀತಿಯ ಕಷ್ಟನ ದೂರ ಮಾಡ್ಬೋದು, ಹಲವಾರು ಕಷ್ಟಗಳ ಪರಿಹಾರ ಮಾಡ್ಬೋದು. ನಿಮ್ಮ ವ್ಯಾಧಿಗಳನ್ನ, ನಿಮ್ಮ ದರಿದ್ರನ, ನಿಮ್ಮಲ್ಲಿರೋ ದುಷ್ಟಶಕ್ತಿನ, ಮಾಟ ಮಂತ್ರಗಳನ್ನ ಉಚ್ಚಾಟನೆ ಮಾಡಿ ಓಡಿಸ್ಬೋದು. ಈ ರೀತಿಯಾದಂಥ ಒಂದು ಮಂತ್ರ, ಉಚ್ಚಾಟನೆ ಮಂತ್ರ ಇದ್ರೇ ಈ ಒಂದು ಮಂತ್ರದಿಂದ ನೀವು ಹಲವಾರು ಕಾರ್ಯ ಮಾಡ್ಬೋದು. ಇದೊಂದೇ ಮಂತ್ರ ಅಂತ ಅನ್ಕೋಬೇಡಿ, ಇದೇ ಒಂದು ಮಂತ್ರಕ್ಕೆ ಹಲವಾರು ಕಾರ್ಯಗಳನ್ನ ಸೇರಿಸ್ಕೊಳ್ಳಿ. ನೂರಾರು ಜನಗಳು ನಿಮ್ಗೆ ಶತ್ರುಗಳಾಗಿದ್ದರೆ ಒಬ್ಬೊಬ್ರನ್ನ ಅದನ್ನ ಅಲ್ಲಿ ಹೇಳಿ ಹೇಳಿ ಕಟ್ ಮಾಡಿ ಬಿಸಾಡ್ಬೋದು. ಒಬ್ರಿಗೆ ಅಂತ ನೀವು ತಿಳ್ಕೊಬೇಡಿ, ಒಂದೇ ಹೆಸರಲ್ವಾ ಅಂತ ಅನ್ಬಾರ್ದು. 100 ಜನ ಇದ್ರೂ ಒಬ್ರದಾದ್ಮೇಲೆ ಒಬ್ರದು ಸೇರಿಸ್ಕೋಬಹುದು, ಸೇರಿಸ್ಕೊಂಡು ಸರ್ವ ಇಲ್ಲ ತುಂಬ ಜನ ಇದ್ದಾರೆ ಸರ್ವ ಶತ್ರುಗಳು ಅಂತಲೂ ಹೇಳ್ಬೋದು. ಅಂಥವ್ರನ್ನೆಲ್ಲ ಉಚ್ಚಾಟನೆ ಮಾಡಬೇಕು ಅಂತ ಹೇಳ್ಕೋಬೋದು. ಅಂಥ ಮಂತ್ರನ ಇದು ಒಂದು ಅದ್ಭುತವಾದಂಥ ಮಂತ್ರ. ಈ ಮಂತ್ರನ ನೀವು ಹೇಳ್ಬೇಕಾಗಿರೋದು ಭಾನುವಾರ, ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆ, ರವಿ ಪುಷ್ಯ, ಗುರು ಪುಷ್ಯ, ಗ್ರಹಣ ರವಿ, ಸೂರ್ಯಗ್ರಹಣ, ಚಂದ್ರಗ್ರಹಣ, ಈ ಮಂತ್ರಗಳಲ್ಲಿ ಹೇಳ್ಕೋಬೇಕು. ಹೇಳ್ಕೊಂಡಾಗ ಮತ್ತು ಗುರುವಾರ ಭಾನುವಾರನೂ ಹೇಳ್ಬೋದು. ಮತ್ತು ಇದನ್ನು ಅಷ್ಟಮಿ ಮತ್ತು ಶನಿವಾರ ಉಚ್ಚಾಟನೆ ಮಾಡೋದಕ್ಕೆ ನೀವು ಸಿದ್ಧಿ ಮಾಡಿದ ನಂತರ ಶನಿವಾರ ಉಚ್ಚಾಟನೆ ಮಾಡೋದು, ಮಂಗಳವಾರ ಉಚ್ಚಾಟನೆ ಮಾಡೋದು ಭಾಳ ವಿಶೇಷವಾಗಿರುತ್ತೆ. ಮತ್ತು ಇದನ್ನು ನೀವು ಹೇಳಬೇಕಾಗಿರೋದು ಎಷ್ಟು ಸಂಖ್ಯೆ ಅಂದರೆ 10,000 ಜಪ ಮಾಡಬೇಕು. 10,000 ಜಪ ಮಾಡಿಬಿಟ್ಟು ಈ ಮಂತ್ರ ಸಿದ್ಧಿಯಾಗುತ್ತೆ. ಮತ್ತು ಸಿದ್ಧವಾದ ನಂತರ ನೀವು ಪ್ರತಿಯೊಂದು ಪ್ರಯೋಗ ಮಾಡೋಕ್ಕೆ ಮುಂಚೆ ನಿಮ್ಮದು 10,000 ಜಪ ಸಿದ್ಧಿ ಆದಮೇಲೆ ಮತ್ತೆ ನೀವು ಮಾಡುವಾಗ ಕಾರ್ಯ ಕೈಗೆ ತಗೊಂಡು ಒಬ್ರಿಗೆ ಯಾರಿಗೋ ಕೆಲಸ ಮಾಡ್ತಿರಲ್ಲ 108 ಉಚ್ಚಾಟನೆ, ಅವಾಗ 108 ಮಂತ್ರ ಹೇಳಬೇಕು. 108 ಬಾರಿ ಜಪ ಮಾಡಿ ನೀವು ಮಾಡಬೇಕು. ಜಪ ಮಾಡುವಾಗ ಅವರ ಹೆಸರು ಹೇಳ್ಕೋಬೇಕು. ಅಮ್ಮಕ್ಕ ಅಂದರೆ ನಿಮ್ಮ ವೈದಿ ಹೆಸರುಗಳು, ಯಾರನ್ನ ಉಚ್ಚಾಟನೆ ಮಾಡಬೇಕೋ ಅವ್ರ ಹೆಸ್ರನ್ನ. ಇವಾಗ ಇಬ್ಬರು ಇರ್ತಾರೆ, ನಿಮ್ಮನೇಲಿ ಒಬ್ಬರು, ಇನ್ನೊಬ್ಬರು ಒಬ್ಬರು, ಯಾರೋ ಗಂಡು, ನಿಮ್ಮನೇಲಿ ಒಂದು ಹುಡುಗಿ, ಇನ್ನೊಂದು ಗಂಡು ಹುಡುಗ, ಅವ್ರ ಹುಡುಗಿ ಹೆಸರು ಆ ಹುಡುಗನ ಹೆಸರು ಸೇರಿಕೊಂಡು ಅವರಿಬ್ಬರಲ್ಲಿನೂ ಉಚ್ಚಾಟನೆ ಆಗಬೇಕು. ಅವರಲ್ಲಿ ಬಂದಿರೋ ಸ್ನೇಹ ಬಂಧನಗಳು ದೂರ ಆಗಬೇಕು.
ಇಲ್ಲ, ಅವನ ಹೆಸರನ್ನ ಹಮ್ಮಕಮ್ಮ ಅಂತ ಹೇಳಿರೋ ಜಾಗದಲ್ಲಿ ಅವನೇ, ಅವ್ರ ಹೆಸರು ಹುಡುಗಿನೋ ಹುಡುಗನೋ ಅವನು ಉಚ್ಚಾಟನೆ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಲ್ಲಿ ಹಾಕೋಬೇಕು. ಅಮ್ಮಕಮ್ಮಂದ ಜಾಗದಲ್ಲಿ ಮಂತ್ರ ಹೇಳುವಾಗ ಆ ಹೆಸರು ಹೇಳ್ಕೊಂಡು ಉಚ್ಚಾಟನೆ ಮಾಡಬೇಕು. ಆಮೇಲೆ ಉಚ್ಚಾಟನೆ ಹೇಳಾದ್ಮೇಲೆ ಅಲ್ಲಿಯ ಯಾರ ಹೆಸರನ್ನ ಮಾತ್ರ ನೀವು ಪ್ರಯೋಗ ಮಾಡಬೇಕು. ಅಲ್ಲಿ ಒಬ್ಬೊಬ್ಬರಾದರೆ ಒಬ್ಬೊಬ್ರದ್ದು ಮಾಡ್ಕೊಳ್ಳಿ, ಇಲ್ಲ ಸರ್ವ ಜನಗಳು ಅಂದರೆ ಸರ್ವ ಜನ ಹಾಕ್ಕೊಳ್ಳಿ, ಮಾಡ್ಕೋಬೇಕು. ಅವರ ಹೆಸರನ್ನ ಉಚ್ಚಾಟನೆ ಮಾಡಿ ಉಚ್ಚಾಟನ ಮಂತ್ರದಿಂದ ನೀವು ಜಪಿಸೋದ್ರಿಂದ ನಿಮಗೆ ಎಲ್ಲ ಕಾರ್ಯಗಳು ಉಚ್ಚಾಟನೆ ಆಗುತ್ತೆ. ಶತ್ರುಗಳು ಉಚ್ಚಾಟನೆ ಆಗ್ತಾರೆ, ದುಷ್ಟಗ್ರಹಗಳು ಉಚ್ಚಾಟನೆ ಆಗ್ತಾರೆ, ದುಷ್ಟ ದೇವತೆಗಳು ಉಚ್ಚಾಟನೆ, ದುಷ್ಟ ವ್ಯಾಧಿಗಳು ಉಚ್ಚಾಟನೆ ಆಗ್ತಾರೆ. ಎಲ್ಲ ರೀತಿಯಲ್ಲೂ ಇದನ್ನು ಉಚ್ಚಾಟನೆ ಮಾಡುವುದು. ಉಚ್ಚಾಟನೆ ಅಂದರೆ ಓಡಿಸೋದು, ನಾವು ಓಡಿಸೋದು, ಅದನ್ನು ಮಂತ್ರದಿಂದ ಓಡಿಸೋದು. ಉಚ್ಚಾಟನೆ ಮಂತ್ರ ಅಂದ್ರೇ ಓಡಿಸೋದು ಅಂತ ಅರ್ಥ. ಅದರಂತೆ ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ತಿಳಿಸ್ತಾ ಬರ್ತೀನಿ. ಇದು ಬಂದು ಉಚ್ಚಾಟನೆ ಮಂತ್ರ ಅಂದ್ರೇ ನಾರದನ ಮಂತ್ರ, ಇದು ನಾರದರ ಮಂತ್ರ. ಇದು ಅಂಥ ಒಂದು ಅದ್ಭುತ ಉಚ್ಚಾಟನೆ ಮಂತ್ರ, ನಾರದರ ಮಂತ್ರ ಇದು. ನೀವು ಇದನ್ನು ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನ ಉಚ್ಚಾಟ, ಶತ್ರುಗಳನ್ನ, ವ್ಯಾಧಿಗಳನ್ನ, ದುಷ್ಟಶಕ್ತಿಗಳನ್ನ, ಮಾಟ ಮಂತ್ರಗಳನ್ನ ಉಚ್ಚಾಟನೆ ಮಾಡ್ಕೊಳ್ಳಿ. ಮಾಡೋದ್ರಿಂದ ನೀವು ಮನೆಯಲ್ಲಿ ಸುಖ ಶಾಂತಿಯಾಗಿ ನೆಮ್ಮದಿಯಾಗಿ ಬಾಳ್ಬೋದು. ಮನೆಯಲ್ಲಿ ಒಬ್ಬೊಬ್ಬರು ಮಾಂತ್ರಿಕರಾಗಿ ಆವಾಗ ನಿಮ್ಗೆ ಬಂದಂಥ ಕಷ್ಟಗಳೆಲ್ಲ ದೂರ ಆಗ್ತವೆ. ಇವೆಲ್ಲ ಭಾಳ ಪವರ್ಫುಲ್ ಆದಂಥ ಮಂತ್ರಗಳು, ಮಾಡ್ಕೊಳ್ಳಿ. ಇದನ್ನು ನಂಬಿಕೆ ಇಟ್ಟು ಇದರಿಂದ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಪ್ರಿಯ ವೀಕ್ಷಕರೇ, ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.